ನೋಡಿ ಮಿತ್ರರೇ, ನಾವು ನದಿ ಬದಿಯಲ್ಲಿ ಮೌಳಿ ಹಿತ್ಲು ಗೋಪಾಲ್ ಭಂಡಾರಿ ಅವರ ಟೈಲ್ ಫ್ಯಾಕ್ಟ್ರಿ ಅದರ ಹಿಂದೆ ಬದಿ ಇದ್ದೇವೆ. ಇಲ್ಲಿ ನೇತ್ರಾವತಿ ನದಿ ಬದಿಯಲ್ಲಿ ತ್ಯಾಜ್ಯ ಮಣ್ಣನ್ನು ತುಂಬಿಸಿ ಕಾಂಪೌಂಡ್ ವಾಲ್ ನದಿಯಲ್ಲಿ ಮಾಡಿರುವಂಥದ್ದು ನೋಡುತ್ತಿದ್ದೇವೆ. ಇದು ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ಸ್ಮಾರ್ಟ್ ಪ್ರಾಜೆಕ್ಟ್, ನೇತ್ರಾವತಿ ವಾಟರ್ ಫ್ರಂಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. 2.1 ಕಿಲೋಮೀಟರ್ ಪ್ರಾಜೆಕ್ಟಿಗೆ 70 ಕೋಟಿ. ಇದು ನೋಡಿ, ಈ ತೆಂಗಿನ ಮರ ಹೇಗೆ ಸಿಮೆಂಟನ್ನು ಹಾಕಿ ಅದನ್ನು ಕೊಲ್ಲುವ ಪ್ರಯತ್ನ ಮಾಡ್ತಿದ್ದಾರೆ. ಇದು ನೋಡಿ, ಇನ್ನೊಂದು ತೆಂಗಿನ ಮರ. ಇದು ಅರಣ್ಯ ಇಲಾಖೆಯವರು ಮಾರ್ಕ್ ಮಾಡಿದ್ದಾರೆ. ಇದರ ಬುಡ ನೋಡಿ, ಫುಲ್ ಸಿಮೆಂಟ್ ಹಾಕಿದ್ದಾರೆ. ಇವಾಗ ಇದನ್ನು ಇನ್ನೊಂದು ಮರ ತೋರಿಸ್ತೇನೆ. ಇದು ಅರಣ್ಯ ಇಲಾಖೆಯವರು 122 ನಂಬರ್ ಅಂತ ಕೊಟ್ಟಿದ್ದಾರೆ. ಇದರ ಬುಡ ನೋಡಿ, ಸಿಮೆಂಟನ್ನು ಹಾಕಿ ಕೊಲ್ಲುವ ಪ್ರಯತ್ನ. ತೆಂಗಿನ ಬುಡಕ್ಕೆ ಹೇಗೆ ಸಿಮೆಂಟ್ ಹಾಕಿದ್ದಾರೆ, ಇದು ಬದುಕಬಹುದಾ? ಇದೇ ಸ್ಮಾರ್ಟ್ ಸಿಟಿ ಅವರ ಕಾಮಗಾರಿ. ನೋಡಿ, ಕಳಪೆ ತ್ಯಾಜ್ಯ ಕಲ್ಲು ಮಣ್ಣು ನದಿ ಒತ್ತುವರಿ ಮಾಡಿರುವಂಥ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ಸೈಕಲ್ ಟ್ರ್ಯಾಕ್ ವಾಕ್ ಪಾತ್ 2.1 ಕಿಲೋಮೀಟರಿಗೆ 70 ಕೋಟಿ 70 ಕೋಟಿಯ ಪ್ರಾಜೆಕ್ಟ್. ನೋಡಿ ಹೇಗೆ ನಮ್ಮ ಹಸಿರಾದ ನದಿ ಬದಿಯನ್ನು ಬರಡು ಭೂಮಿಯಾಗಿ ಪರಿವರ್ತಿಸಿದ್ದಾರೆ. ಅದರ ಹಿಂದೆ ನೋಡಿ ಹೇಗೆ ನಮಗೆ ಹಸಿರು ಕಾಣಿಸ್ತಾ ಉಂಟು. ಇಲ್ಲಿ ನೋಡಿ, ಬರಡು ಭೂಮಿ ಮಾಡಿಟ್ಟಿದ್ದಾರೆ. ಕೇಳಿಲ್ವಾ ನೀವು? ಅವ್ರ ಹತ್ರ ಕೇಳಬೇಕಾಗಿದೆ. ಅಲ್ಲಿಂದ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನಮ್ಗೆ ಇಲ್ಲಿ ಸಹ ಬಂದ್ ಮಾಡಿದ್ರೆ, ಅಲ್ಲಿ ಸಹ ಬಂದ್ ಮಾಡಿದ್ರೆ ನಾವು ಹೇಗೆ ಹೋಗುದು ಇಲ್ಲಿಂದ? ಆಚೆ ಸಹ ಅವರು ಕಾಂಪೌಂಡ್ ಆಗ್ತಾರೆ, ಈಚೆ ಸಹ ಕಾಂಪೌಂಡ್ ಆಗ್ತಾರೆ. ನಾವು ಒಂದು 20-25 ಮನೆಗಳಿವೆ. ಮೀನುಗಾರಿಕೆಯಲ್ಲಿ ದುಡಿಯುವರು, ಫಿಶರ್ಮ್ಯಾನ್ ನಾವು. ನಮ್ಮ ದೋಣಿ ಅಲ್ಲಿದೆ. ಈಗ ಈ ಕೆಲಸ ಮಾಡಿದ ನಂತರ ನಮಗೆ ನಿಮ್ಮ ಹತ್ರ ಯಾರು ಕೇಳಲಿಕ್ಕೆ ಬರ್ಲಿಲ್ವಾ? ನೀವು ಮೀನುಗಾರರಲ್ಲ, ನಿಮ್ಮ ಹತ್ರ ಕೇಳ್ತಾರೆ? ನಿಮ್ಮ ಹತ್ರ ಯಾರು ಅವರು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುವ ಮುಂಚೆ ಯಾರು ಕೇಳಿಲ್ವಾ? ನಿಮ್ಗೆ ಸ್ಕೆಚ್ ಪ್ಲಾನ್ ಅದೆಲ್ಲ ಕೊಡ್ಲಿಲ್ಲ? ನಿಮ್ಗೆ ನೋಟಿಸ್ ಏನಾದ್ರು ಕೊಟ್ಟಿದ್ದಾರಾ? ಏನು ಕೊಡ್ಲಿಲ್ಲ. ಈಗ ಡ್ರಾಯಿಂಗ್ಸ್ ನಾವು ನೋಡ್ಲಿಕ್ಕೆ ಇಷ್ಟು ವರ್ಷದಿಂದ ಇದು ಮಾಡ್ಲಿಕ್ಕೆ ಗೊತ್ತಿಲ್ಲ. ನಮಗೆ ಸ್ಟೆಪ್ಸ್ ಎಲ್ಲ ಏನ್ ಮಾಡ್ಲಿಲ್ಲ ಅವರು. ಲೆಟರ್ ಕೊಡ್ಲಿಲ್ವಾ? ಯಾರು ನಿಮ್ಗೆ ಇಲ್ಲಿ ಕಾರ್ಪೊರೇಟರ್? ಯಾರು ಕಾರ್ಪೊರೇಟರ್? ರೇವತಿ. ಎಲ್ಲ ಅವರೆಲ್ಲ ತಂದೆ ಮಗ ಎಲ್ಲ ಸೇರಿ. ಯಾರು ಯಾರು ಯಾರು? ರೇವತಿ. ರೇವತಿ ಮತ್ತೆ ರೇವತಿ ಒಬ್ಬರೇ ಕಾರ್ಪೊರೇಟರ್ ಇಲ್ಲಿಗೆ ಅಮೇರಿಕ. ಹೇಳಿಲ್ವಾ ನೀವು? ಅವ್ರ ಹತ್ರ ಹೇಳುವಾಗ ಅವ್ರು ಮಾಡ್ತಾರೆ ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟೇ ಮಾಡ್ಲಿಲ್ಲ. ಇಷ್ಟತನ ಇಷ್ಟೆತ್ತರ ಮಾಡಿ ನಾವು ಮೀನು ಹೇಗೆ ಎಳೆಯುವುದು, ಇದನ್ನು ಹೀಗೆ ಮೀನು ಹೇಗೆ ಇಷ್ಟೆತ್ತರದಿಂದ ಹೇಗೆ ಎಳೆಯುವುದು ಮೀನನ್ನು, ಬೋಟ್ ಹೇಗೆ ಬೋಟ್ ದೋಣಿ ಇಲ್ಲಿ ಅದನ್ನು ಉಸ್ತುವಾರಿ ಯಾರು ನೋಡ್ಕೊಳ್? ಕಾರ್ಪೊರೇಟರ್ ನೋಡ್ಕೊಳ್ಳೋದ? ಇದೆಲ್ಲ ಕಾರ್ಪೊರೇಟರ್ ನೋಡ್ತಾರೆ. ಕಾರ್ಪೊರೇಟ್ ಮೊನ್ನೆ ಮೇಯರ್ ಎಲ್ಲ ಬಂದಿದ್ರಲ್ಲ, ಮತ್ತೆ ನೀ ಹೇಳಿಲ್ವಾ? ಮೇಯರ್ ಹತ್ರ ಕೂಡ ಹೇಳಿದ್ದೇವೆ, ಮಾಡ್ತೇನೆ ಮಾಡ್ತಾನೆ ಅಂತ ಕೇಳಿ ಮಾಡೋದಲ್ಲ. ಏನು ಆಶ್ವಾಸನೆ ಕೊಟ್ಟು ಹೋಗಿದ್ದಂತ ಇಷ್ಟರ ತನಕ ಇರಲಿಲ್ಲ. ಪೈಪ್ ಹಾಕಿದ್ದಾರೆ ನೋಡಿ, ಅದು ನಾವು ಮಾಡಿದಂತ ತೋಡು. ಅವತ್ತು ಮಳೆಗಾಲದ ನೀರು ಹಾಕಿದ್ದೇವೆ, ನೀರು ಹೋಗ್ತಿತ್ತು. ಈ ವರ್ಷ ನೀರು ಬಂದ್ರೆ ನೀರು ಹೋಗದಿದ್ರೆ ನಾವು ಮುಳುಗ್ತೇವೆ. ತೋರಿಸಿ. ಅದು ಕೇಳಿದಿರಲ್ಲ ಮಿತ್ರರೇ, ಇಲ್ಲಿ ಒಂದು ನಕ್ಷೆ ಇಲ್ಲ, ಪರಿಸರದ ಬಗ್ಗೆ ಕಾಳಜಿ ಇಲ್ಲದೆ ಮಾಡಿರುವಂತ ಇದು ಸ್ಮಾರ್ಟ್ ಪ್ರಾಜೆಕ್ಟ್. ಇದು ಎಂತ ಕಾಮಗಾರಿ! ಹೀಗೆ ಪೈಪಿನಿಂದ ತೋಡು ಸರಿಯಾಗಿ ಮಾಡಿಕೊಡದೆ ಸ್ಥಳೀಯರಿಗೆ ಮುಳುಗಿಸುವಂತ ಪ್ರಾಜೆಕ್ಟ್ ಎಂತ ಮಾಡುವುದು? ಇದು ನಮ್ಮ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್. ಕೇಳಿ, ಪ್ರಶ್ನಿಸಿ ಪ್ರಶ್ನಿಸಿ, ನಮ್ಮ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಧಿಕಾರಿಗಳಿಗೆ ಪ್ರಶ್ನಿಸಿ. ಇದು ನಮ್ಮ ತೆರಿಗೆ ಹಣದಿಂದ ಮಾಡಿರುವಂತ ಪ್ರಾಜೆಕ್ಟ್. ಕಳಪೆ ಕಾಮಗಾರಿಗಳು, ಕಳಪೆ ಕಲ್ಲು ಮಣ್ಣು ತ್ಯಾಜ್ಯ ತುಂಬಿಸಿ ಮಾಡಿರುವಂತ ಪ್ರಾಜೆಕ್ಟ್. ನೋಟಿಸ್ ಜಾಲ ಕೊಡ್ತೀವಿ. ನೋಟಿಸ್ ಏನು ಕೊಡ್ಲಿಲ್ಲ ನಮಗೆ, ನಮಗೆ ನೋಟಿಸ್ ಏನು ಕೊಡ್ಲಿಲ್ಲ. ಕೆಲಸ ಮಾಡೋದು ಕೂಡ ಒಂದು ಮಾಹಿತಿ ಇಟ್ಲಿಲ್ಲ. ಅವ್ರಿಗೆ ತೆರಿಸ್ಬೇಕಲ್ವಾ? ಅವರು ಹರಿಸ್ವಾರ ಸ್ಮಾರ್ಟ್ ಸಿಟಿ ಅವರು ಹರಿಸ್ವಾರ ಅವರು ಬಂದ್ರು, ಮತ್ತೆ ಮೇಯರ್ ಅವರು ಬಂದ್ರು. ಯಾರು ಸ್ಮಾರ್ಟ್ ಸಿಟಿ ಅವ್ರು? ಯಾರು ಬಂದದ್ದು? ಸ್ಮಾರ್ಟ್ ಸಿಟಿ ಹರೀಶ್ ಅಂತ. ಯಾರವರು? ಅವರು ಸ್ಮಾರ್ಟ್ ಸಿಟಿ ಕೆಲಸ ಮಾಡುವವರು. ಅವರೇ ಪ್ರಾಜೆಕ್ಟ್ ಅವರಿಗೆ ಇಂಜಿನಿಯರ್. ಅದ್ರ ನಕ್ಷೆ ಎಲ್ಲ ಅವರೇ ಮಾಡಿದ್ರು, ಅವರೇ ತಂದ್ರೆ ಎಲ್ಲ ತೋರಿಸಿದ್ರು. ಇಲ್ಲಿಂದ ಅಲ್ಲಿ ತನಕ ತೋರಿಸಿ ಹೋದ್ರು ಅಷ್ಟೇ. ಮೆಕ್ಕಿದ್ದೇನು ಮಾಡಲಿಲ್ಲ. ನಮ್ಗೇನು, ನಮಗೆ ಈಗ ಇದು ಕೆಲಸ ಆಗೋ ತನಕ ನಮ್ಗೆ ದುಡಿಲಿಕ್ಕಿಲ್ಲ. ನೀವು ಇದ್ರ ಬಗ್ಗೆ ಎಂತದ್ದು ನೀವು ಯಾರ ಹತ್ರ ಹೇಳಬೇಕು? ಎಲ್ಲ ಕಿಸರ್ ಯಾರ ಹತ್ರ ಹೇಳಿಕ್ಕೆ ಏನ್ ಪ್ರಯೋಜನ ಉಂಟಮ್ಮ? ನಮ್ಮಂತವ್ರು ಪಾಪದವ್ರಿಗೆ ಯಾರು ಇದು ಇದು ಕೊಡ್ತಾರೆ? ಇದು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಸೋಶಿಯಲ್ ಮೀಡಿಯಾ. ಪರವಾಗಿಲ್ಲ ಅಲ್ಲ? ಪರವಾಗಿಲ್ಲ, ಮಾಡಿ. ಆಯ್ತಲ್ಲ, ಆಯ್ತು. ನಮ್ಗೆ ತೊಂದರೆ. ಎಷ್ಟು ಜನ ಇದ್ದಾರೆ ಮೀನುಗಾರಿಕೆ? ಒಂದು 4-5 ಜನ ಇದ್ದೇವೆ ಮೀನುಗಾರಿಕೆ ಹೋಗುವವರು.
ನಿಮ್ಮತ್ರ ಎಂತ ಆಗದ್ರೆ ಇದೇ ಕೇಳಲೇ ಇಲ್ಲ ಅವರು. ಇಲ್ಲ, ನಮ್ಮತ್ರ ಮೀನುಗಾರಿಕೆ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ, ನಮ್ಮ ದೋಣಿ ಇಲ್ಲಿತ್ತು, ಅದನ್ನು ಕೊಂಡೋಗಿ ನೀರಿಗೆ ಹಾಕಿದ್ ಮತ್ತೆ ನಾವು. ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಡುವಾಗ ನೀವು ಎಂತದ್ದು ಹೇಳಿಲ್ವಾ, ಎಂತ ಆಬ್ಜೆಕ್ಷನ್ ಕೊಡ್ಲಿಲ್ವಾ? ಅಲ್ಲ, ನೀವು ಸ್ಟಾರ್ಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುವಾಗ ಹೀಗೆಲ್ಲ ನೀವು ಆಬ್ಜೆಕ್ಷನ್ ಕೊಡ್ಲಿಲ್ವಾ? ಇಲ್ಲ. ಯಾಕೆ? ಓಕೆ 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 ಓಕೆ. ಹಲೋ ಹಲೋ, ಹಾ, ಒಂದು ಹೆಂಗೆ ಗೊತ್ತಣ್ಣ, ಮೂಲು ತಿರ್ತಿರಿ ಸ್ಟೆಪ್ ಮಂತಿದ್ದೀರಿ ಅವಿಕ್ಕಿ ಹೆಂಗ್ಲಪ್ಪ ವಾಡದೀಪನಲ್ಪ ವಾಡದೀಪನಲ್ಲ ಅವಳು ಹತ್ತರ ಬರಬಾರ್ದೀರಿ. ಹಾಂ ಹಾಂ, ಯಾವ ನಾವು ಬಂದೆ ಅಂದೆ, ಅದು ದೀತಿದ್ದೀರಿ, ಪೈಪ್ ದೀತೀರಿ, ಪೈಪ್ ದೀತೀರಿ ಇಮೇ ಅಂದ. ಹಾಂ, ಯಾರು ಯಾವ ಬಂದಿತ್ತು ಎದುರು ಸ್ಟೆಪ್ ಇದಿಲ್ಲ ಹೆಂಗ್ಲಿ ವಾಡ ಮಿತಾರ ಬಂಗಪ್ಪ ನಾನು ಆರು ವಾಡಗಟ್ಟೆ ಒಂದು ದೀತೀರಿ ರಿಂಗ್ ರಿಂಗ್ ದೀತೀರಿ ವಾಡಗಟ್ಟೆ. ಯಾರು ಮಾತಾಡೋದು? ಅವ್ರು ಕಾರ್ಪೊರೇಟರ್ ಮಗ. ಕಾರ್ಪೊರೇಟರ್ ಮಗ ಹೆಸರೇನು? ವಿಕ್ಕಿ ವಿಕ್ಕಿ. ಹಾಂ ವಾ, ಅವ್ ವಿಭಾಗ ಎತ್ತರಲಾತ ನಿಂಕ್ಲೇ ಬೇಕಾ ಜಪ್ಪ ಇರ್ಲಾತ ಜಪ್ಪ ಇರ್ಲಾತ. ಹಾಂ ಹಾಂ ವಾ, ಸರಿ ಓಕೆ. ಕೇಳಿದಿರಲ್ಲ ಮಿತ್ರರೇ, ಹೇಗೆ ನಮ್ಮ ಕಾರ್ಪೊರೇಟರ್ ವಾರ್ಡ್ 57 ಮಗ ವಿಕ್ಕಿ ತನ್ನ ಈ ಪ್ರಾಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಅನ್ನು ವ್ಯಕ್ತಪಡಿಸ್ತಿದ್ದಾನೆ. ಇವನಿಗೆ ಇದರಲ್ಲಿ ಎಂತ ಲಾಭ? ಇಂಥದೇ ಸಲಹೆ ಸೂಚನೆಗಳನ್ನು ನಾವು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅವರಿಗೆ ಕೊಟ್ಟರೆ ಅವ್ರು ತಕೊಳ್ತಾರಾ? ಇದು ವಾರ್ಡ್ 57 ಕಾರ್ಪೊರೇಟರ್ ಎಲ್ಲಿದ್ದಾರೆ? ತನ್ನ ಮಗನಿಂದ ತನ್ನ ಕಾರ್ಪೊರೇಟರ್ ಕೆಲಸ ಮಾಡಿಸುತ್ತಿದ್ದಾರೆ. ನಾವು RTI ಹಾಕಿದ ಪ್ರಕಾರ ಅದರಲ್ಲಿ ಈ ಪ್ರಾಜೆಕ್ಟಿಗೆ ನಕ್ಷೆ ಇಲ್ಲ. ಈ ಪ್ರಾಜೆಕ್ಟಿನ ಪರಿಸರದ ಮೇಲೆ, ಮೀನುಗಾರರ ಮೇಲೆ ಹಾಗೂ ಸ್ಥಳೀಯರ ಮೇಲೆ ಹೇಗೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಎಂಬುದರ ರಿಪೋರ್ಟ್ ಇಲ್ಲ. ಇದೆಂಥ ಕಾಮಗಾರಿ? ಕಾರ್ಪೊರೇಟರ್ ಮಗನ ಉಸ್ತುವಾರಿ ಅಷ್ಟೇ. ಇದಕ್ಕೆ ನಾವು ತೆರಿಗೆ ಹಣ ಪಾವತಿಸುವ ಪ್ರಜೆಗಳು ಪ್ರಶ್ನಿಸಬೇಕಾಗಿದೆ. ಇಲ್ಲಿ ಸ್ಥಳೀಯರ ಅಭಿಪ್ರಾಯಕ್ಕೆ ಜಾಗವಿಲ್ಲ, ಆದರೆ ಕಾರ್ಪೊರೇಟರ್ ಮಗನಿಗೆ ಪೂರ್ಣ ಕಾಮಗಾರಿಯ ಹಕ್ಕು ಕೊಟ್ಟಿದ್ದಾರೆ. ಇದು ನಮಗೆ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಧಿಕಾರಿಗಳು ಉತ್ತರಿಸಬೇಕಾಗಿದೆ. ನಾವು ಪ್ರಶ್ನಿಸಬೇಕು, ಅವರು ಉತ್ತರಿಸಬೇಕು. ಇದು ನಮ್ಮ ತೆರಿಗೆ ಹಣ. ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್, ಉತ್ತರಿಸಿ.